ಪೊಲೀಸ್ ಸ್ಟೇಷನ್ಗೆ ಕರೆದು ವಿಚಾರಣೆ ಮಾಡಲಿಲ್ಲ. ನೀವು ಅರ್ಥ ಮಾಡಬೇಕು, ಒಂದು ಪತ್ರಿಕಾ ಪ್ರತಿನಿಧಿಗಳು ಅಂತಲ್ಲ, ಒಬ್ಬ ಸಾಮಾನ್ಯ ನಾಗರಿಕರಾಗಿ ನಾನು ಸಾಮಾನ್ಯ ನಾಗರಿಕನಾಗಿದ್ದಿಲ್ಲ, ಸತ್ಯ ಹೇಳ್ತೀನಿ. ನಾನು ಅವ್ರು ಯಾರು ಏನು ಎತ್ತ ಅಂತ ನಾನು ಕೇಳಿದ್ದೀನಿ, ನೀವು ಯಾರು, ನೀವು ಯಾವ ಪೈಕಿಯವರು, ನೀವು ಮುಖ್ಯವಾಗಿ ಅವಳು ಹೆಂಗಸು, ಅವರು ಕೂಲಿ ಕೆಲಸಕ್ಕೆ ಹೋಗೋದು, ಬಡಪಾಯಿಗಳು, ಪಾಪಗಳು, ಅವ್ರಿಗೆ ಯಾರು ಹಿಂದೆ ಮುಂದೆ ಇಲ್ಲ. ಒಂದು ಮಗಳು ಆತ್ಮಹತ್ಯೆ ಮಾಡಿದ್ರು, ಅದು ಡೆತ್ ನೋಟ್ ಬರೆದು, ಸಣ್ಣ ವಿಷಯ, ಡೆತ್ ನೋಟ್ ಬರೆದು ಅವರು ಆತ್ಮಹತ್ಯೆ ಮಾಡ್ತಾರೆ. ಅದನ್ನು ತನಿಖೆ ಮಾಡತಕ್ಕಂಥ ಒಂದು ಇಚ್ಛಾಶಕ್ತಿ ಪೊಲೀಸ್ ಸ್ಟೇಷನ್ ಇಲ್ಲ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ಇರುವುದು ನಾಲಾಯಕ ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಆ ಪೊಲೀಸ್ ಸ್ಟೇಷನ್ ಇರ್ಬೇಕಾ? ನಮ್ಗೆ ಈ ಊರಿನವ್ರಿಗೆ ಆ ಪೊಲೀಸ್ ಸ್ಟೇಷನ್ ಬೇಕಾ? ನನ್ನ ಮೂಲ ಪ್ರಶ್ನೆ, ಆ ಪೊಲೀಸ್ ಸ್ಟೇಷನ್ ಈ ಊರಲ್ಲಿ ಬೇಕಾ? ಆ ಪೊಲೀಸ್ ಸ್ಟೇಷನ್ ಕೆಲಸ ಇರು, ಅಲ್ಲಿರುವ ಇನ್ಸ್ಪೆಕ್ಟರ್ ಕೆಲಸ ಇರು. ಇದನ್ನ ನಾನು ತಪ್ಪ ಪತ್ರಿಕೆಯ ಮಾಧ್ಯಮದ ಮೂಲಕ ನಾನು ಖಂಡಿಸ್ತೇನೆ. ಈ ತರ ಹೋದ್ರೆ ಈ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮುಂದಕ್ಕೆ ಏನು ಅನಾಹುತ ಆಗ್ಬೋದು? ಯಾಕೆಂದ್ರೆ ನಮ್ಮಲ್ಲಿ ಬಂಟ್ವಾಳದಲ್ಲಿ ಒಂದು ದಾರಿ ಒಕ್ಕರನ್ನು ಸಾಯಿಸ್ತಾರೆ, ಹರೀಶ್ ಪೂಜಾರಿ. ಉದಾಹರಣೆ ಹೇಳಿ, ಅದರ ಉದ್ದೇಶ ಬೇರೆ ಇದೆ. ಯಾವ ದಾರಿ ಒಕ್ಕರನ್ನು ಅದು ಯಾರ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ, ಯಾರ ಮೇಲೆ ಆಗದೆ ಮತ್ತೆ ಅವರು ಸಿಕ್ಕಾಕೊಂಡಿದ್ದಾರೆ, ಈಗ ಕೇಸ್ ಆಗ್ತದೆ. ಅದು ಆದ್ರೆ ಒಂದು ಮಾತು ಹೇಳ್ತೇನೆ, ಇಲ್ಲಿ ನಮ್ಮ ಸಿಡಿ ನಾಗರಾಜ್ ಇನ್ಸ್ಪೆಕ್ಟರ್ ಇದ್ದರು, ಒಂದು ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಸ್ಟೇಷನ್ ಹೌಸ್ ನಲ್ಲಿ ಇದ್ದಾಗ ನನಗೆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆ ಇನ್ಸ್ಪೆಕ್ಟರ್ ಗಮನ ಕೊಡ್ತಿದ್ರು. ಎಲ್ಲರನ್ನ ಎಲ್ಲ